संस्थितां नमस्तस्ये 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 नमो नमः यादेवी सर्वभूतस्ये नमस्तस्ये नमस्तस्ये नमो नमः यादेवी सर्वभूतेषु छाया रूपेण संस्थिता नभूतेषु विद्या रूपेण संस्थिता नमस्तस्ये 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 नमो नमः ಶಿವಾನಂದ ಗುರುಗಳ ಚರಣಗಳಲ್ಲಿ ಜಗನ್ಮಾತೆಯ ಪಾದಂಗಳಲ್ಲಿ ವಂದಿಸುತ್ತ ಸಮಸ್ತ ಮಹಾದೈವಕ್ಕೆ ಶರಣು ಶರಣಾರ್ಥಿಗಳು ಜಗನ್ಮಾತೆಯ ಪುರಾಣ ಪ್ರವಚನ 9 ದಿನಗಳವರೆಗೆ ನಡೆದುಕೊಂಡು ಬಂದದ್ದಾಗಿದೆ ಜಗನ್ಮಾತೆಯ ಅನಂತ ಲೀಲೆಗಳನ್ನು ಅನಂತ ರೂಪಗಳನ್ನು ಅನಂತ ಮುಖವಾಗಿರ್ತಕ್ಕಂಥ ಅವತಾರದ ಉದ್ದೇಶಗಳನ್ನು ಕುರಿತು ನೀವೆಲ್ಲ ಒಂದು ವಾರದವರೆಗೆ ಶ್ರವಣ ಮಾಡಿದ್ದೀರಿ ಜಗನ್ಮಾತೆ ಈ ಭೂಮಿಗೆ ಅಂದರೆ ಸಮಸ್ತ ಮಾನವ ಲೋಕಕ್ಕೆ ಯಾಕೆ ಈ ಅವತಾರಗಳನ್ನು ತೊಟ್ಟು ಬರಬೇಕಾಯಿತು ಅಂತಂದರೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನ ಎಲ್ಲಿ ಅಧರ್ಮ ಇದೆ ಅನೀತಿ ಇದೆ ಪಾಪಾಚಾರ ಇದೆ ದುರಾಚಾರ ಇದೆ ಇವುಗಳನ್ನು ಮೆಟ್ಟಿ ಹಾಕುವುದಕ್ಕಾಗಿ ಸದ್ಗುಣಗಳ ಸಂತತಿಯನ್ನು ಬೆಳೆಸುವುದಕ್ಕಾಗಿ ಮಾನವ ಲೋಕದ ಉದ್ಧಾರಕ್ಕಾಗಿ ಹಲವಾರು ಅವತಾರಗಳನ್ನ ಎತ್ತಿ ಬಂದಿರತಕ್ಕಂಥ ಇತಿಹಾಸವನ್ನು ನಾವು ಓದ್ತಾದೇವೆ. ಅದರೊಳಗೆ ಮೊದಲನೆಯ ದಿನ ಅಂದರೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ಅಂತ ತಿಳ್ಕೊಂಡು ಅವತಾರವನ್ನು ಎತ್ತಿದಳು. ಪರ್ವತ ರಾಜನ ಮಗಳಾಗಿ ತಾಯಿ ಜನ್ಮಿಸಿದಳು ಅಂದರೆ ಜನ್ಮಿಸಿದಳು ಅನ್ನುವುದಕ್ಕಿಂತಲೂ ಅವತರಿಸಿದಳು ಅಂತ ಹೇಳೋದು ಬಹಳ ಯೋಗ್ಯ. ಶೈಲಪುತ್ರಿಯಾಗಿ ಅವತರಿಸಿದಳು. ನಂತರದಲ್ಲಿ ಬ್ರಹ್ಮಚಾರಿಣಿ, ಅವಳೇ ಶೈಲಪುತ್ರಿನೇ ಬ್ರಹ್ಮಚಾರಿಣಿ ಅಂತ ಕರೆಯಲ್ಪಟ್ಟಳು. ನಂತರ ಚಂದ್ರಗಂಟ ಅಂತ ಕರೆಯಲ್ಪಟ್ಟಳು. ಆ ತಾಯಿನೇ ಕೂಷ್ಮಾಂಡ ಅಂತ ಕರೆಯಲ್ಪಟ್ಟಳು. ಆ ತಾಯಿನೇ ಸ್ಕಂದ ಮಾತಾ ಅಂತ ಕರೆಯಲ್ಪಟ್ಟಳು. ಆ ತಾಯಿನೇ ಕಾತ್ಯಾಯಿನಿ ಅಂತ ಕರೆಯಲ್ಪಟ್ಟಳು. ಅವಳೇ ಯಾವ ಕಾಳರಾತ್ರಿ ಅಂತ ಕರೆಯಲ್ಪಟ್ಟಳು. ನಂತರದಲ್ಲಿ ಮಹಾಗೌರಿ, ವಿಜಯದಶಮಿ ದಿನ ಸಿದ್ಧಿದಾತ್ರಿ ಅಂತೇಳ್ಕೊಂಡು 9 ಅವತಾರಗಳನ್ನು ಎತ್ತಿ ಈ ಲೋಕವನ್ನು ಉದ್ಧಾರ ಮಾಡಿರ್ತಕ್ಕಂಥ ಮಹಾತಾಯಿ ಜಗಜ್ಜನಣಿ, ಪರಮಾತ್ಮನ ಅವಿಭಾಜ್ಯ ಅಂಗವೇ ಆಗಿರುವಂಥ ಜಗಜ್ಜನಣಿ. ಪರಮಾತ್ಮ ಸ್ವಯಂಭೂ, ನಿಶಬ್ದ, ನಿರಾಕಾರ, ನಿರವಯ. ಅಂತಹ ನಿಶಬ್ದನಾಗಿರುವಂಥ ಪರಮಾತ್ಮನಲ್ಲಿ ಏನೊಂದು ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಬಂತೋ ಆ ಸಂಕಲ್ಪ ಶಕ್ತಿನೇ ಆ ಸ್ವಯಂಭೂ ವಸ್ತುವಿನಿಂದ ಹೊರಹೊಮ್ಮಿತು. ಹೊರಹೊಮ್ಮಿರತಕ್ಕಂಥ ಶಕ್ತಿನೇ ಆದಿಶಕ್ತಿ ಅಂತ ಕರೆಯಲ್ಪಟ್ಟಳು. ಆ ಆದಿಶಕ್ತಿನೇ ಈ 9 ಅವತಾರಗಳನ್ನ ತಗೋಬೇಕಾಯಿತು. ಯಾಕೆ ತಗೊಂಡ್ಲು, ಎದಕ್ಕಾಗಿ ತಗೊಂಡ್ಲು? ಲೋಕ ಕಲ್ಯಾಣವೇ ಗುರಿಯಾಗಿರ್ತಕ್ಕಂತಹ ಅವತಾರಗಳ ಉದ್ದೇಶ. ಹೀಗೆ ಜಗಜ್ಜನನಿ ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ಈ ನವರಾತ್ರಿಯನ್ನು ಆಚರಿಸ್ತಕ್ಕಂತಹ ಉದ್ದೇಶ ಏನು ಅಂದರೆ, ಪರಮಾತ್ಮನ ಅವಿಭಾಜ್ಯ ಅಂಗವಾಗಿರುವಂಥ ಸಹಧರ್ಮಿಣಿ ಶಕ್ತಿದೇವತೆ ಆ ತಾಯಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸುವುದಕ್ಕಾಗಿ. ಯಾಕೆಂದರೆ ಶಕ್ತಿ ಇಲ್ಲದೆ ಹೋಗಿದ್ರೆ ಶಿವ ಏನು ಮಾಡೋಕ್ಕೂ ಸಾಧ್ಯ ಆಗ್ತಿದ್ದಿಲ್ಲ. ಶಿವ ಅಂದರೆ ಏನು? ಶಿವ ಅಂತ ಎದಕ್ಕೆ ಕರೀತಾರ? ಏನೂ ಇಲ್ಲದವನು ಶಿವ, ಏನೂ ಇಲ್ಲದವನು. ಆದರೆ ಶಕ್ತಿ ಎಲ್ಲವನ್ನು
ಒಳಗೊಂಡಿರತಕ್ಕಂಥದ್ದು ಶಕ್ತಿ ಪರಮಾತ್ಮನ ಹತ್ರ ಏನೇನೂ ಇಲ್ಲ. ಹಂಗಂದು ಕೂಡಲೇ ಏನೇ ಅಂದ ಹಂಗೆ ಯಾಕೆ ನಾವು ಕರಿತೀವಿ ಅಂದರೆ ಪರಮಾತ್ಮನ ಅವಿಭಾಜ್ಯ ಅಂಗ ಈ ಶಕ್ತಿಯಾಗಿರುವುದರಿಂದ ಶಕ್ತಿಯಿಂದ ಹೇಳಲು ಹೆಸರಿಲ್ಲದ ಅಭವ ನಿನ್ನ ದೆಸೆಯಿಂದ ಬಾಳಲೋಚನನೂ ಎನಿಸಿ ಪರಮಾತ್ಮನ ಹೇಳ್ತಾನೆ ಹೇ ಪಾರ್ವತಿ ನಾನು ಹೇಳಲಿಕ್ಕೆ ಹೆಸರು ಇಲ್ಲದಂತೆ ಇದ್ದೆ ನನ್ನ ಹೆಸರು ಕೊಟ್ಟು ಏನಂತ ಹೆಸರು ಕೊಟ್ಟು ಕೈಲಾಸಪತಿ ಗಿರಿಜಾಪತಿ ಉಮಾಪತಿ ಪತಿ ಪತಿ ಅನ್ನುವಂಥ ಹೆಸರು ನಿನ್ನಿಂದಲೇ ನನಗೆ ಬಂದದ್ದು. ಆದ್ದರಿಂದ ನನಗೆ ಯಾವುದೇ ಹೆಸರುಗಳು ಮೊದಲು ಇರಲಿಲ್ಲ, ನಿನ್ನಿಂದಲೇ ನನಗೆ ಹೆಸರುಗಳು ಬಂದವು. ನಾನು ಸಮುದ್ರ ಮಂಥನವನ್ನು ಸುರರು ಅಸುರರು ಮಾಡುತ್ತಿರುವಾಗ ಹಾಲಾಹಲವನ್ನು ನಾನು ಸೇವಿಸಿದೆ. ಅಂತಹ ಪ್ರಸಂಗದಲ್ಲಿ ನನ್ನನ್ನು ಉಳಿಸ್ತಕ್ಕಂಥದ್ದು ಯಾರಿಗೂ ಸಾಮರ್ಥ್ಯ ಬರಲಿಲ್ಲ. ನೀನು ಏನು ಮಾಡಿದಿ ಅಂತಂದರೆ ಮಹಂಕಾಳಿಯ ರೂಪವನ್ನು ತೊಟ್ಟು ಬಂದು ನನ್ನ ಕಂಠದಲ್ಲಿರ್ತಕ್ಕಂಥ ವಿಷವನ್ನು ನೀನೇನು ಮಾಡಿದಿ ಅಂದರೆ ನನ್ನ ದೇಹವನ್ನು ಪ್ರವೇಶಿಸಿದಂತೆ ಅದನ್ನು ತಡೆಹಿಡಿದಿ. ಆದ್ದರಿಂದ ನಿನ್ನ ತಾಳಿಯ ಮಹಿಮೆಯ ಬಲದಿಂದ ನಾನು ಉಳಿದುಕೊಂಡೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಇಂತಹ ಯಾವ ಪರಮಾತ್ಮನಿಗೆ ಏನು ಹಿನ್ನೆಲೆಯಾಗಿರುವಂಥ ಶಕ್ತಿ, ಆ ಶಕ್ತಿಯ ವಿಸ್ತಾರವೇ ಈ ಪ್ರಪಂಚ ಇದೆ. ಪ್ರತಿಯೊಂದು ಅಣುವಿನೊಳಗೂ ಕೂಡ ಶಕ್ತಿ ತುಂಬಿಕೊಂಡಿದೆ. ಹರಿಯುವ ನೀರಿನಲ್ಲಿ ಪ್ರವಾಹ ರೂಪ ಶಕ್ತಿ ಇದೆ, ಬೀಸುವ ಗಾಳಿಯಲ್ಲಿ ವೇಗರೂಪ ಶಕ್ತಿ ಇದೆ, ಆಕಾಶದಲ್ಲಿ ಅವಕಾಶವನ್ನು ಮಾಡಿಕೊಡುವಂಥ ಶಕ್ತಿ ಇದೆ, ಅಗ್ನಿಯೊಳಗೆ ಉರಿಯುವಂಥ ಶಕ್ತಿ ಇದೆ, ಈ ಭೂಮಿಯಲ್ಲಿ ಭಾರವನ್ನು ಹೊರುವ ಶಕ್ತಿ ಇದೆ. ಇದು ಎಲ್ಲಿಂದ ಬಂತು ಶಕ್ತಿ? ಆ ಪಾರ್ವತಿಯ ಜಗಜ್ಜನನಿಯಿಂದಲೇ ಶಕ್ತಿ. ಶಂಕರಾಚಾರ್ಯರು ಮೊಟ್ಟ ಮೊದಲು ಈ ಜಗನ್ಮಾತೆಯನ್ನು ಶಕ್ತಿಯನ್ನು ಒಪ್ಪಿರಲಿಲ್ಲ. ಒಪ್ಪದೇ ಹೋದಾಗ ಅವರು ಉತ್ತರ ಭಾರತ ಪ್ರವಾಸಕ್ಕೆ ಹೋಗಿದ್ದರು. ಹೋದಾಗ ಅಲ್ಲಿ ಶಕ್ತಿ ದೇವತೆಯ ಒಂದು ಮಂದಿರದೊಳಗೆ ವಾಸ್ತವ್ಯ ಮಾಡಿದರು. ಶಕ್ತಿ ಇಲ್ಲ ಅಂತ ಖಂಡನ ಮಾಡೋಕ್ಕೆ ಹೋಗಿದ್ರು ಅವರು. ಆ ಪ್ರಸಂಗದೊಳಗೆ ಬೆಳಗಿನ ಜಾವ 10 ಗಂಟೆಗೆ ಎಲ್ಲ ಪಂಡಿತೋತ್ತಮರಿಗೆ ಶಂಕರಾಚಾರ್ಯರು ಆಮಂತ್ರಣ ಕೊಟ್ಟರು. ಅದಕ್ಕಾಗಿ ಕೊಟ್ಟರು ಅಂದರೆ ಖಂಡನ ಮಂಡನ ಮಾಡೋಕ್ಕೆ. ಜಗತ್ತಿಗಿರ್ತಕ್ಕಂಥ ವಸ್ತು ಒಂದೇ ಒಂದು ನಿಶ್ಶಬ್ದವಾಗಿರುವ ಪರಬ್ರಹ್ಮ ವಸ್ತು ಇದೆ, ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಅದನ್ನು ಖಂಡನ ಮಾಡೋಕ್ಕೆ ಹೋಗಿದ್ದರು. ಆ ಪ್ರಸಂಗದೊಳಗೆ ಬೆಳಗಿನ 3 ಗಂಟೆಗೆ ಏನು ಜಗಜ್ಜನನಿಯ ಒಂದು ಮಂದಿರದಲ್ಲಿ ವಾಸ್ತವ್ಯ ಮಾಡಿದ್ರು ಅವರು. ವಾಸ್ತವ್ಯ ಮಾಡಿದಾಗ ಆ ಜಗಜ್ಜನನಿ ಅಂದಳು ಶಕ್ತಿ ಇಲ್ಲ ಅಂತ ಶಂಕರರು ಇದನ್ನು ಏನು ಖಂಡನ ಮಾಡೋಕ್ಕೆ ಬಂದಾರಲ್ಲ, ಇವನಿಗೆ ನನ್ನ ಮಹಿಮೆಯನ್ನು ತೋರಿಸ್ಬೇಕಂತ ತಿಳ್ಕೊಂಡು ಶಂಕರಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಹೀರ್ಕೊಂಬಿಟ್ಲಕ್ಕೆ ಎಲ್ಲ ಶಕ್ತಿ ಹೀರ್ಕೊಂಬಿಟ್ಲು. ಅವಾಗ ಇವರು ಬೆಳಗಿನ 4 ಗಂಟೆಗೆ ಮ್ಯಾಲೆ ಕೇಳಕ್ಕೆ ಹೋಗ್ತಾರೆ, ಕಾಲು ಎಳ್ಕೊಳಕ್ಕೆ ಬರವಲ್ವು, ಕೈ ಎಳ್ಕೊಳಕ್ಕೂ ಬರವಲ್ವು, ಬಾಯಿ ಆ ಅನ್ನಕ್ಕೆ ಬರವಲ್ಲದು. ಆವಾಗ ಅವ್ರಿಗೇನಿಸ್ತು ಅಂದರೆ ಇದು ಯಾಕೆ ಹೀಗಾಗಿರಬೇಕು ಅನ್ನೋ ಒಳಗೇ ಅಂದ್ಕೊಂಡ್ರು, ನಾ ಶಕ್ತಿ ಸುಳ್ಳು, ಶಕ್ತಿ ಇಲ್ಲ ಅಂತ ಖಂಡನ ಮಾಡೋಕ್ಕೆ ಬಂದೀನಿ, ಅದಕ್ಕೆ ನಾ ಇದ್ದೇನೆ ಎಂಬ ತೋರಿಸುವುದಕ್ಕೆ ಜಗಜ್ಜನನಿ ಹೀಗೆ ಮಾಡಿದಾಳ ಅಂತ ತಿಳ್ಕೊಂಡು ಶಂಕರರು ಏನು ಮಾಡಿದರು ಅಂದರೆ ಮಲಗಿಕೊಂಡಲ್ಲಿನೇ ಮನಸ್ಸಿನಲ್ಲಿನೇ ಆ ತಾಯಿಯನ್ನು ಪ್ರಾರ್ಥನೆ ಮಾಡಾಕತ್ತಿದ್ರು. ತಾಯಿ, ನಾನು ನೀನು ಇಲ್ಲ ಅಂತ ಹೇಳೋದಕ್ಕೆ ನಾನು ಖಂಡನ ಮಾಡೋಕ್ಕೆ ಬಂದಿದ್ದೆ, ನನಗೆ ಪಶ್ಚಾತ್ತಾಪ ಆಯಿತು, ಶಿಕ್ಷಾ ಕೊಟ್ಟು ನೀನು, ನಾನು ಇವಾಗ ಅಂದುಕೊಂಡದ್ದು ಮಹಾ ಅಪರಾಧ ಆಯಿತು, ನನ್ನ ಅಪರಾಧವನ್ನು ಕ್ಷಮಿಸು, ಅಪರಾಧವನ್ನು ಕ್ಷಮಿಸು, ತ್ರಾಹಿ ತ್ರಾಹಿ ತ್ರಾಹಿ. ಹೀಗೆ ತಮ್ಮ ಅಪರಾಧವನ್ನು ಕ್ಷಮಿಸಬೇಕು ಅಂತ ತಿಳ್ಕೊಂಡು ತಾಯಿಯಲ್ಲಿ ಮೊರೆ ಇಟ್ಟಾಗ ಜಗಜ್ಜನನು ಏನು ಮಾಡಿದಳು ಅಂದರೆ ಮೇಲೆ ಏಳು ಶಂಕರ ಅಂತ ಹೇಳಿ ತನ್ನ ದಿವ್ಯಶಕ್ತಿಯನ್ನು ಪುನಃ ಅವರ ದೇಹದಲ್ಲಿ ಪ್ರವೇಶ ಮಾಡುವಂತೆ ಮಾಡಿಬಿಟ್ಲು. ಶಂಕರರು ಸಚೇತನರಾದರು, ಮೇಲೆ ಎದ್ದರು, ತಾಯಿಯನ್ನು ಪ್ರಾರ್ಥಿಸಿದರು. ಆವಾಗ ಸೌಂದರ್ಯ ಲಹರಿಯನ್ನು ಬರೆದರು. ಈ ಯಾವುದು ಲಲಿತಾ ಸಹಸ್ರವ ನಾಮಾವಳಿಯನ್ನು ಬರೆದರು, ಪದ ಪದ್ಯಗಳನ್ನ ಬರೆದರು, ಎಲ್ಲ ಶ್ಲೋಕಗಳನ್ನು ಬರೆದರು. ಕೊನೆಗೆ ಶೃಂಗೇರಿಗೆ ಹೋಗಿ ಆ ಶೃಂಗೇರಿಯಲ್ಲಿ ಜಗನ್ಮಾತೆ ಶಾರದಾಂಬೆಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆ ಮಂದಿರವನ್ನು ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡಬೇಕಾದರೆ ಶಕ್ತಿ ಅದಾಳ ಮುಂದೆ ಸಿದ್ಧ ಮಾಡಿದರು. ಆ ದೃಷ್ಟಿಯೊಳಗೆ ಮೊದಮೊದಲು ಅವರು ಅದ್ವೈತಿಗಳಾಗಿದ್ದರು, ನಂತರ ಶಕ್ತಿಯನ್ನು ಒಪ್ಪಿಕೊಂಡ್ರು. ಆ ಶಕ್ತಿಯ ವಿಸ್ತಾರವೇ ಪ್ರಪಂಚ ಅಂತ ಬರೆದಿಟ್ರು. ಹೀಗೆ ಆ ಶಕ್ತಿಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಯಾವ ನಮ್ಮ ಮನವರಿಕೆಯಾಗುವ ರೂಪದಲ್ಲಿ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದರು. ಅದಕ್ಕೆ ನೀವೆಲ್ಲ ನಮ್ಮ ಅಧ್ಯಾತ್ಮ ವಿದ್ಯಾಶ್ರಮದಲ್ಲಿ ತಾಯಿಗಳೆಲ್ಲ 2 ವರ್ಷಗಳಿಂದ ನೀವು ಸ್ತುತಿ ಮಾಡ್ತೀರಿ. ಸೌಂದರ್ಯ ಲಹರಿ ಆಯಿತು, ಸಹಸ್ರ ನಾಮಾವಳಿ ಆಯಿತು, 1, 2,
ನೀವೆಲ್ಲರೂ ಕೂಡ ಮಾಡತಕ್ಕಂತ ಈ ಪಠಣ ಆದ್ಯ ಶಂಕರಾಚಾರ್ಯರು ಬರೆದಿಟ್ಟಿರತಕ್ಕಂತ ಆ ನಾಮಾವಳಿ ಅವರ ಮುಖದಿಂದ ಹೊರಹೊಮ್ಮಿರತಕ್ಕಂತ ಶ್ಲೋಕಗಳನ್ನು ಮಂತ್ರಗಳನ್ನು ನೀವು ಪಠಣ ಮಾಡ್ತೀರಲ್ಲ ಇದು ಬಹಳ ಸಂತೋಷದಾಯಕವಾಗಿರುವಂತ ವಿಷಯ ಅಂತ ಹೇಳಿ ಈ ನಾಡ ಹಬ್ಬದ ಪ್ರಯುಕ್ತವಾಗಿ ತಮ್ಮೆಲ್ಲರಿಗೂ ಕೂಡ ಜಗನ್ಮಾತೆಯ ಕರುಣೆ ಆಯುರ ಆರೋಗ್ಯವನ್ನು ಸಂತೋಷವನ್ನು ಸಂಪದವನ್ನು ಏನೆಲ್ಲವನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ಟಿ ಚಾನೆಲ್ನವರು ಉಪಕಾರ ಅಂದರೆ ಏನು ಯಾವುದು ಎಲೆಮರಿಯ ಕಾಯಿ ಅಂತ ಇರುತ್ತದೆಯೋ ಅದನ್ನು ಜನಮನಕ್ಕೆ ಮುಟ್ಟಿಸಬೇಕು ಜನರಿಗೆ ಪರಿಚಯ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯೊಳಗೆ ಅವರು ಬಹಳ ಒಂದು ಆತ್ಮೀಯತೆ ಪ್ರೀತಿ ವಿಶ್ವಾಸ ಅನುಕಂಪ ಭಾವನೆಯಿಂದ ಈ ಒಂದು ಅಧ್ಯಾತ್ಮ ವಿದ್ಯಾಶ್ರಮಕ್ಕೆ ಬಂದು ಈ ಸೇವಾ ಮಾಡಿದಾರಲ್ಲ ಅವರಿಗೂ ಕೂಡ ಜಗನ್ಮಾತೆ ಅನುಗ್ರಹವನ್ನು ಮಾಡಲಿ ಅಂತ ತಿಳ್ಕೊಂಡು ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಸನ್ಮಾನಗೊಂಡಿರತಕ್ಕಂಥ ಯಶ್ವಿ ದೊಡ್ಡಣ್ಣ ಗುರುಗಳವರು ಶ್ರೀ ಬಿ ಹಿರೇಮಠರವರು ಆಶ್ರಮದ ಮಕ್ಕಳೇ ಭಕ್ತರೇ ಇರುವುದರಿಂದ ಅವರಿಗೆಲ್ಲ ದೃಷ್ಟಿಯಿಂದಲೂ ಕೂಡ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡು ಆಶಿಸಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ಈ ಎರಡು ನುಡಿಗೆ ನಾನು ವಿರಾಮ ಕೊಡ್ತಾ ಇದ್ದೇನೆ ಗ್ರಾಮದಲ್ಲಿ ನೂತನ ಶ್ರೀ ಯಲ್ಲಾಲಿಂಗೇಶ್ವರ ಮಠದಲ್ಲಿ ವಿಜಯದಶಮಿ ನಿಮಿತ್ತ ಆದಿಶಕ್ತಿ ಪುರಾಣ ಮಂಗಳೋತ್ಸವದ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯದಲ್ಲಿ ವಹಿಸಿದಂಥ ಬಸವರಾಜ್ ಶರಣರು ಮುಗುಳಕೋಡಮಠ ಅವರೇ ಈ ಸಮಾರಂಭದ ಇನ್ನೂರುವ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸತ ಪುರಾಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರತಕ್ಕಂಥ ಪಾಲಕ್ಷ ಅರಣ್ಯಮಠ ಅವರೇ ಈ ಸಮಾರಂಭದ ಇನ್ನೂರುವ ಅತಿಥಿಗಳಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರೇ ಹಾಗೂ ಕಮಲಮ್ಮನ ಅವರೇ ಬಸವರೆಡ್ಡಿ ಅವರೇ ಬಸವರಾಜ್ ಮುಲಾಪುರ ಅವರೇ ಹಾಗೂ ಚಂದ್ರಶೇಖರ್ ಅವರೇ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ್ ತಳವಾರ್ ರೋಣ ತಾಲೂಕ ವಾಲ್ಮೀಕಿ ಸಂಘದ ಉಪಾಧ್ಯಕ್ಷರೇ ಇನ್ನೂರು ಗ್ರಾಮದ ತಳವಾರವರೇ ಹಾಗೂ ಯಾವತ್ತು ಹುಣಗುಂಡಿ ಗ್ರಾಮದ ಅಬ್ಬಿಗರಿ ಗ್ರಾಮದ ಒಂದು ವಿಶೇಷ ಭಾಳ ನಮ್ಮ ಮುಗುಳಕೋಡದ ಬಸವರಾಜ ಮಹಾಸ್ವಾಮಿಗಳು ಭಾಳ ಅಬ್ಬಿಗರಿ ಗ್ರಾಮಕ್ಕೆ ಕಾರ್ಯಕ್ರಮ ಭಾಳ ಅಂದಾಗ ಭಾಳ ಸಂತೋಷ ಆಯಿತು ಯಾಕಪ್ಪ ಅಂದ್ರೆ ಬಸವರಾಜ ಮುಗುಳಕೋಡ ಸ್ವಾಮಿಯವರು ಅವ್ರು ಎಲ್ಲ ಕಾರ್ಯಕ್ರಮ ಮಾಡ್ತಾರಂದ್ರೆ ಅಲ್ಲೇ ಹುಣಗುಂಡಿ ಗ್ರಾಮದಲ್ಲಿ ಬಿಣಾ ಗ್ರಾಮದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದರು ಅಮ್ಮನವರು ಕಾರ್ಯಕ್ರಮ ಮಾಡಿ ಸುಮಾರಾಗಿ ಒಂದು 15 ದಿವಸ ಪುರಾಣ ಪ್ರವಚನ ಮಾಡಿ ದಾಖಲೆ ನಿರ್ಮಿಸಿದರು ಏನನ್ನ ಸಾಮಾನ್ಯ ಕಾರ್ಯಕ್ರಮ ಮಾಡಲಿಲ್ಲ ಅವತ್ತಿನಿಂದ ಆಧಾರ ಹಿಡ್ಕೊಂಡು ಮತ್ತೆ ಇಂದು ಬೆಳಕೋಪ ಗ್ರಾಮದಲ್ಲಿ ಸುಮಾರಾಗಿ ಅಜ್ಜನವರು 5-6 ಮಂದಿ ಅಜ್ಜರ ಕರೆಸಿ ನಮ್ಮನ್ನು ಉದ್ಘಾಟನೆ ಮಾಡಿಸಿದರು ನಾವು ಕಾರ್ಯಕ್ರಮ ಮಾಡಿದ್ವಿ ಇಂಥ ಅಜ್ಜನವರು ಇವತ್ತು ದಿವಸ ಅಬ್ಬಿಗೆರೆ ಮಠದಲ್ಲಿ ಏನೈತೆ ಅಂತ ಬಂದ್ರೆ ಈ ಆದ್ಯಶಕ್ತಿ ಪುರಾಣ ಒಂದು 9 ದಿವಸ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ಮಾಡ್ಯಾರ